ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಡೀ ದೇಶದಲ್ಲಿರುವಂತ ಎಡಪಂಥೀಯರ ಬುಡಕ್ಕೆ ಬೆಂಕಿ ಬಿದ್ದಿದೆ. ಏನು ವಿಚಾರ? ಯಾವ ಮಣಿಪುರದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಕೈಲಾಗದ ಹೇಡಿ ಅಂತ ಇವರು ಭಾವಿಸಿದ್ರು. ಅಂತ ಎನ್ ಬೀರೇನ್ ಸಿಂಗ್ ಈಗ ಇವರ ವೇದಿಕೆಯಾಗಿದ್ದ ಎಡಿಟರ್ ಗಿಲ್ಡ್ ಆಫ್ ಇಂಡಿಯಾ ಏನಿದೆ ಅದರ ನಾಲ್ಕು ಜನ ಸದಸ್ಯರ ಮೇಲೆ FIR ಅನ್ನು ದಾಖಲಿಸಿದ್ದಾರೆ. ಏನು ವಿಷಯ? ವೆರಿ ಇಂಟ್ರೆಸ್ಟಿಂಗ್. ಅಧಿವೇಶನದ ಪತನ, ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಭಾರತೀಯ ಸಂಪಾದಕರ ಒಕ್ಕೂಟ ಅಂತೇನಿದೆ, ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಅಂತ 1978 ಶುರುವಾಗಿದ್ದು. ಈ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾದ ಉದ್ದೇಶ ಏನು ಅಂತಂದ್ರೆ, ಪತ್ರಿಕೋದ್ಯಮದಲ್ಲಿ ನಿರಪೇಕ್ಷವಾಗಿ ಕೆಲಸ ಮಾಡುವಂಥದ್ದು ಮತ್ತು ಸತ್ಯವನ್ನು ಹೊರಗೆಡುವಂಥದ್ದು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥದ್ದು. ಆದರೆ ಇದು ಹೇಗಾಗಿಬಿಟ್ಟಿದೆ ಅಂದರೆ, ಈ ಎಡಪಂಥೀಯರು ವಿಚಾರ ವ್ಯಾಧಿಗಳ ಕಪಿಮುಷ್ಟಿಗೆ ಸಿಲುಕಿ ಕೇವಲ ದೇಶ ವಿರೋಧಿ ಆಲೋಚನೆಯೊಂದಿಗೆ ತನ್ನ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತೆ. ಅದೇ ರೀತಿಯಾಗಿ ಮಣಿಪುರದಲ್ಲಿ ಯಾವಾಗ ಹಿಂಸಾಚಾರ ಶುರುವಾಯಿತೋ, ಗಲಭೆ ಶುರುವಾಯಿತೋ, ಅವಾಗ ಇವರೊಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಮಾಡ್ತಾರೆ, ಸತ್ಯ ಶೋಧನಾ ಸಮಿತಿ ಅಂತ. ನೋಡಿ ಹೆಸರು ಹೆಂಗಿದೆ, ಸತ್ಯವನ್ನು ತರಬೇಕು. ಇವರು ಮಣಿಪುರಕ್ಕೆ ಹೋಗಿ ನಾಲ್ಕು ಜನ ಇದರಲ್ಲಿ, ಇವರು ಹೋಗಿ ಏನು ಮಾಡ್ತಾರೆ, ಆಗಸ್ಟ್ 7 ಆಗಸ್ಟ್ 10 ಅಲ್ಲಿ ಪ್ರವಾಸ ಮಾಡ್ತಾರೆ. ಪ್ರವಾಸ ಮಾಡಿ ಬಂದವರು ಮೊನ್ನೆ September 2 ಒಂದು ವರದಿಯನ್ನು ಪಬ್ಲಿಷ್ ಮಾಡ್ತಾರೆ. ವರದಿಯನ್ನು ಹೇಗೆ ಪಬ್ಲಿಷ್ ಮಾಡ್ತಾರೆ, ಅಂದರೆ ಕುಕಿ ಸಮುದಾಯ ಏನಿದೆ ಆ ಸಮುದಾಯವನ್ನು ನಿರಂತರವಾಗಿ ಹಿಂಸಿಸಲಾಗ್ತಾ ಇದೆ. ಯಾರು ಮೈನ್ಮಾರ್ದಿಂದ ಬಂದರೂ ಅವ್ರನ್ನೆಲ್ಲ ಅಕ್ರಮ ವಲಸಿಗರು ಅಂತ ಇದೆಯ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ. ಅವ್ರಿಗೆ ಯಾರಿಗೂ ಇಲ್ಲಿ ಆಶ್ರಯವೂ ಇಲ್ಲ, ರಕ್ಷಣೆಯೂ ಇಲ್ಲ. ಮೈತ್ರಿಗಳು ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಒಂದು ಫೋಟೋ ಇದೆ ನೋಡಿ ಅಂತ ಶನಿವಾರ ಪಬ್ಲಿಷ್ ಮಾಡ್ತಾರೆ. ಎಡವಟ್ಟಾಗಿದ್ದು ಇಲ್ಲಿಂದಾನೆ. ಏನು ಎಡವಟ್ಟು? ಇವರು ಯಾವ ಫೋಟೋ ಹಾಕ್ತಾರೋ, ಒಂದು ಕುಕಿ ಮನೆ ಇದು, ಈ ಮನೆಗೆ ಮೈತ್ರಿಗಳು ಬಂದು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ ಒಂದು ಫೋಟೋ ಹಾಕ್ತಾರೆ. ಅದು ನೋಡಿದರೆ ಚೂರಾಚಾಂದ್ಪುರ ಅಂತ ಊರ ಹೆಸರು, ಅಲ್ಲಿರುವಂಥ ಒಂದು ಫಾರೆಸ್ಟ್ ಆಫೀಸು, ಒಂದು ಭವನ್, ಆ ಫಾರೆಸ್ಟ್ ಆಫೀಸ್ಗೆ ಬೆಂಕಿ ಬಿದ್ದಿರತ್ತೆ. ಬೆಂಕಿ ಹಚ್ಚಿದವರು ಯಾರು? ಅದು ಭಾಳ ಮಜಾ ಇರೋದು, ಅದು FIR ದಾಖಲಾಗಿದೆ. ಸರ್ಕಾರಿ ಕಟ್ಟಡ ಸುಡ್ತಾ ಇರೋದ್ರಿಂದ ಕೂಕಿ ಸಮುದಾಯದವರು ಬೆಂಕಿ ಹಚ್ಚಿದ್ದು, ಒಂದಷ್ಟು ಜನರ ಮೇಲೆ ಅಕ್ಯೂಸ್ಡ್ ಅಂತೇಳಿ FIR ದಾಖಲಾಗಿದೆ. ಈ ಫೋಟೋವನ್ನು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಪಬ್ಲಿಷ್ ಮಾಡಿ ಮೈತ್ರಿಗಳು ಕುಕ್ಕಿ ಮನೆಗಳನ್ನು ಈ ರೀತಿ ಬೆಂಕಿ ಆಹುತಿಗೊಳಿಸ್ತಾ ಇದ್ದಾರೆ. ಅಲ್ಲಿ ಸಂಪೂರ್ಣವಾಗಿ ಕುಕ್ಕಿಗಳ ವಿರುದ್ಧವಾಗಿ ಹೋರಾಟ ನಡೀತಾ ಇದೆ. ಇವತ್ತಲ್ಲಿ ಪ್ರಕ್ಷುಬ್ಧತೆ ಏನಾದರೂ ಇದ್ರೆ, ಉದ್ವಿಗ್ನತೆ ಏನಾದರೂ ಇದ್ರೆ, ಅದು ಕೇವಲ ಮತ್ತು ಕೇವಲ ಮೈತ್ರಿಗಳಿಂದಾಗಿ ಆಗಿರುವಂಥದ್ದು. ಮೈತ್ರಿಗಳ ಪರವಾಗಿ ಸರ್ಕಾರ ನಿಂತಿದೆ, ಕುಕ್ಕಿಗಳ ವಿರುದ್ಧ ಸಮರ ಸಾರಲಾಗಿದೆ ಅನ್ನುವಂಥ ವರದಿಯನ್ನು ಪಬ್ಲಿಷ್ ಮಾಡಿಬಿಡ್ತಾರೆ. ಯಾವಾಗ ಈ ರೀತಿ ವರದಿ ಪಬ್ಲಿಷ್ ಆಗುತ್ತೆ, ಅವಾಗ ಏನಾಗುತ್ತೆ ಅಂದರೆ, ಒಂದಿಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ಬೇರೆ ಬೇರೆ TV ಮಾಧ್ಯಮಗಳಿಂದ ಹೊರಗೆ ಹಾಕಿಸ್ಕೊಂಡಂಥವ್ರು, ಉಚ್ಚಾಟನೆಗೊಂಡಂಥವ್ರು, ರವೀಶ್ ಕುಮಾರು, ಅಜಿತ್ ತಂಜುಮು, ಈ ರೀತಿಯ ಜನ ಇದ್ದಾರೆ. ಅವ್ರೇನು ಮಾಡ್ತಾರೆ, ಈ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ವರದಿಯನ್ನು ಉಲ್ಲೇಖಿಸಿ ಒಂದು ವಿಡಿಯೋ ಮಾಡ್ತಾರೆ, ಅದನ್ನು ಮಿಲಿಯನ್ ಗಟ್ಟಲೆ ಓಡಿಸಲಾಗುತ್ತೆ, ಅದನ್ನು ಆರ್ಗ್ಯಾನಿಕ್ ಆಗಿ ಹೋಗಲ್ಲ, ಅದು ಅದನ್ನು ದುಡ್ಡು ಕೊಟ್ಟು ಅದನ್ನು ಬೂಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು ಆಪ್ಷನ್ ಇರ್ತದೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ, ನಮ್ಮ ವಿಡಿಯೋ ಜಾಸ್ತಿ ಜನ ನೋಡಲಿಲ್ಲ ಅಂದಾಗ ಯೂಟ್ಯೂಬ್ಗೆ ನಾವು ದುಡ್ಡನ್ನು ಹಾಕಿದರೆ, ಇಷ್ಟು ಜನರಿಗೆ ರೀಚ್ ಆಗಬೇಕು ಅಂತ ಹಾಕಿದರೆ ಅಷ್ಟು ಜನರಿಗೆ ರೀಚ್ ಮಾಡಿಸೋ ಕೆಲಸವನ್ನು ಯೂಟ್ಯೂಬ್ ಮಾಡ್ತಾ, ಅದು ಅವ್ರದ್ದು ವಾಣಿಜ್ಯ ವ್ಯವಹಾರ ಬಿಡಿಯೋದು. ಅದು ಇಂಥ ಪ್ರದೇಶಕ್ಕೆ ಹೋಗಿ ಅಂತ ನೀವು ಜಿಯೋಗ್ರಫಿಕಲಿ ಇಂಥ ಪ್ರದೇಶದ ಜನ ನೋಡಬೇಕು ಅಂತ ನೀವು ಟಾರ್ಗೆಟ್ ಆಡಿಯನ್ಸ್ ಮಾಡಿದರೆ ಅಂಥ ಜನರಿಗೆ ಹೋಗಿ ತಲುಪತ್ತೆ, ಅವ್ರ ಮೊಬೈಲ್ ಹಿಂಗೆ ತಿರುಗಿಸಿದ್ರೆ ಅದೇ ವಿಡಿಯೋ ಬರುತ್ತೆ. ಆರ್ಗ್ಯಾನಿಕ್ ಅಲ್ಲ ಇದು, ಇದು ಬೂಸ್ಟ್ ಮಾಡೋದು ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿರೋರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತಮಗೆ ಮಾಹಿತಿ ಇದೆ ಅಂತ ಭಾವಿಸ್ತೀನಿ. ಈ ರೀತಿ ಮಾಡಿ ಅಜಿತ್ ತಂಜುಮು, ರವೀಶ್ ಕುಮಾರ್ ಈ ಥರದ್ದು ಯಾವ ಈ ಎಡಚರಿದ್ದಾರೆ ಇವರೆಲ್ಲ ಏನು ಮಾಡ್ತಾರೆ, ಇದನ್ನು ಉಲ್ಲೇಖ ಮಾಡಿ ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಹೋಗಿ ಮಣಿಪುರದಲ್ಲಿ ಇಂಫಾಲದಲ್ಲೆಲ್ಲ ನೋಡ್ಕೊಂಬಂದಿದೆ, ಕುಕ್ಕಿಗಳ ಮೇಲೆ ಇನ್ನಿಲ್ಲದ ಹಾಗೆ ಅನ್ಯಾಯ ಆಗಿದೆ, ಮೈನ್ಮಾರದಲ್ಲಿ ಮಿಲಿಟರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಬಂದಂಥ ಆಶ್ರಯ ಬಂದವ್ರಿಗೆ ಯಾರು ಇವರು ಆಶ್ರಯ ಕೊಡ್ತಾ ಇಲ್ಲ, ಇಡೀ ಒಂದು ಪಕ್ಷಪಾತ ಧೋರಣೆಯನ್ನು ಮಾಡಲಾಗ್ತದೆ. ಅಷ್ಟೇ ಅಲ್ಲ, ಮಣಿಪುರ್ ಎಡಿಟರ್ಸ್ ಗಿಲ್ಡ್ ಏನಿದೆ ಅದು ಕೂಡ ಮೈತ್ರಿ ಪ್ರಾಯೋಜಿತವಾಗಿ ನಡೀತಾ ಇದೆ. ನೋಡಿ, ಇವರು ಕೇವಲ ಸರ್ಕಾರದ ವಿರುದ್ಧ ಅಲ್ಲ,
ಮಣಿಪುರದಲ್ಲಿರುವಂತ ಪತ್ರಕರ್ತನು ಕೂಡ ಇವರು ಪಕ್ಷಪಾತಿಗಳು ಅಂತ ಸಾರಿ ಬಿಡ್ತಾರೆ. ಯಾವಾಗ ಈ ರೀತಿ ಸುಳ್ಳು ಫೋಟೋ ಬರುತ್ತೋ, ಯಾವಾಗ ಇದು ಸಂಪೂರ್ಣವಾಗಿ ಫ್ಯಾಬ್ರಿಕೇಟೆಡ್ ಸ್ಟೋರಿ ಅಂತ ಗೊತ್ತಾಗುತ್ತೋ, ಅಲ್ಲೊಬ್ಬ ರಿಟೈರ್ಡ್ ಇಂಜಿನಿಯರ್ ಇರ್ತಾರೆ. ಆತನ ಹೆಸರು ಎನ್ ಶರತ್ ಸಿಂಗ್ ಅಂತ. ಆತನ ಹೆಸರು ಎನ್ ಶರತ್ ಸಿಂಗ್ ಏನ ಮಾಡ್ತಾರೆ, ಒಂದು ಕಂಪ್ಲೇಂಟ್ ಮಾಡ್ತಾರೆ. ಯಾವ ಮಣಿಪುರದಲ್ಲಿ ರಾಜ್ಯದಲ್ಲಿ ಈಗ ಸಂಪೂರ್ಣವಾಗಿ ಶಾಂತಿ ನೆಲೆಯೂರಿದೆ, ಯಾವುದೇ ರೀತಿಯ ಪ್ರಕ್ಷುಬ್ಧತೆ ಇಲ್ಲ, ಉದ್ವಿಗ್ನತೆ ಇಲ್ಲ, ಈ ಸಂದರ್ಭದಲ್ಲಿ ಈ ರೀತಿ ಎತ್ತಿಕಟ್ಟುವ ಕೆಲಸ ಮಾಡ್ತಾ ಇದ್ರು, ಮೈತ್ರಿ ವಿರುದ್ಧ ಕುಕ್ಕೆಗಳನ್ನ, ಕುಕ್ಕೆ ವಿರುದ್ಧ ಮೈತ್ರಿಗಳನ್ನ ಎತ್ತಿಕಟ್ಟುವ ಕೆಲಸ ಮಾಡ್ತಾ ಇದೆ ಅದು. ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ನಮ್ಮಲ್ಲಿ ಕೋಮುದ್ವೇಷವನ್ನು ಹೆಚ್ಚಿಸ್ತಾ ಇದೆ, ಹಿಂಸಾಚಾರಕ್ಕೆ ಕಾರಣೀಭೂತರಾಗ್ತಾ ಇದ್ರೆ ಇವ್ರನ್ನೆಲ್ಲರೂ ಜೈಲಿಗೆ ತಳ್ಳಿ, ಕ್ರಿಮಿನಲ್ ಅಫೆನ್ಸ್ ಅಂತೇಳಿ ಒಂದು 5-6 IPC ಸೆಕ್ಷನ್ ಹಾಕಿ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊಳ್ಳಿ. ಸರ್ಕಾರ ಎಚ್ಚರಗೊಳ್ಳುತ್ತೆ, ರಿಪೋರ್ಟ್ಗಳನ್ನು ತರಿಸಿ ನೋಡುತ್ತೆ, ಎಲ್ಲ ಸುಳ್ಳು, ಇವರು ಹಾಕಿರೋ ಫೋಟೋ, ಇವರು ಮಾಡಿ ಚೂರಚಾಂದ್ಪುರ್ ಫೋಟೋ, ಅಲ್ಲಿ ಸುಳ್ಳೆ ಕುಕ್ಕಿ ಅಂತ ಮನೆಗಳನ್ನ ಹಾಕಿರೋದು. ಜೊತೆಗೆ ಇನ್ನೊಂದು ಹೇಳ್ತಾರೆ, ಯಾವ ಸರ್ಕಾರ ಇಂಟರ್ನೆಟ್ ಅನ್ನ ಬಂದ್ ಮಾಡಿದೆಯೋ ಅದು ಜನವಿರೋಧಿ ಆಗಿರೋದು, ಇಂಟರ್ನೆಟ್ ಬಂದ್ ಮಾಡಬೇಕಾಗಿರಲಿಲ್ಲ ಇವರು ಅಂತ. ಒಂದು ಗೃಹ ಇಲಾಖೆ ಅಂತ ಇರುತ್ತೆ ಒಂದು ರಾಜ್ಯಕ್ಕೆ, ಅದು ಯಾವ ಸಂದರ್ಭದಲ್ಲಿ ಯಾವ ಕಲಮನ್ನು ಜಾರಿ ಮಾಡಬೇಕು, 144 ಯಾವಾಗ ಮಾಡಬೇಕು, ಕರ್ಫ್ಯೂ ಯಾವಾಗ ಇರಬೇಕು, ಯಾವಾಗ ಸೋಷಿಯಲ್ ಮೀಡಿಯಾದ ಮೇಲೆ ನಿರ್ಬಂಧಗಳನ್ನ ಇರಬೇಕು, ಯಾವಾಗ ಇಂಟರ್ನೆಟ್ ಬಂದ್ ಮಾಡಬೇಕು ಅನ್ನೋದನ್ನ ತನ್ನ ವಿವೇಚನೆಯ ಮೇರೆಗೆ ಮಾಡ್ಕೋತ ಹೋಗ್ತಾ ಹೋಗ್ತದೆ. ಕೇಂದ್ರ ಸರ್ಕಾರ ಕೂಡ ಇದ್ರ ಜೊತೆ ಇದ್ದೇ ಇರುತ್ತೆ ಇಂಥ ಸಂದರ್ಭದಲ್ಲಿ. ಈಗ ಉದಾಹರಣೆಗೆ ಕಾಶ್ಮೀರ ಇದೆ, ಶ್ರೀನಗರದಲ್ಲಿ ಕಲ್ಲು ತೂರಾಟ ಮಾಡುವಂತ ಒಂದು ಮೋಡಸ ಫ್ರೆಂಡ್, ಅಲ್ಲಿ ಯುವಕರು ಏನಿದ್ದಾರೆ ಅವರಿಗೆ ನಿರುದ್ಯೋಗಿಗಳವರು, ಅವ್ರು ಯಾರ್ಯಾರು ದುಡ್ಡು ಕೊಟ್ಟರೆ ಏನು ಕೆಲಸ ಬೇಡಿದ್ರು ಬೇಕಂದ್ರೂ ಮಾಡುವಂಥ ಜನ ಆ ಕಾಲಕ್ಕೆ, ಕಳೆದ 3 ವರ್ಷಗಳ ಹಿಂದಿನ ವಿಚಾರ ಇರ್ತದೆ, 2 ವರ್ಷ 3 ವರ್ಷ. ಅವ್ರಿಗೇನು ಮಾಡ್ತಾರೆ, ದಿನಕ್ಕೆ 500 ಅಥವಾ 1,000 ರೂಪಾಯಿ ಕೊಟ್ಟರೆ ಬಂದು ಇಂಥ ಜಾಗದಲ್ಲಿ ಸೇರ್ಕೊ, ಲಾಲ್ ಚೌಕದಲ್ಲಿ ಸೇರ್ಕೊಂಡ್ರೆ ಅಲ್ಲಿ ಬರ್ತಾರೆ. ಆಮೇಲೆ ಬೇರೆ ಬಾರಾಮುಲಾ ಹತ್ರ ಬಾರಾಮುಲಾ ಬರ್ತಾರೆ, ಅನಂತನಾಗ್ ಬರ್ತಾರೆ, ಬಂದು ಒಂದು ಕಡೆ ಸೇರ್ಕೋತಾರೆ, ಮಧ್ಯಾಹ್ನ 2 ಗಂಟೆಗೆ ಸೇರ್ಕೋಣ ಅಂತೇಳಿ. ಇಂಟರ್ನೆಟ್ ಇದ್ದಾಗ ಇಂಥ ವಾಟ್ಸಪ್ ಗ್ರೂಪು ಆಕ್ಟಿವ್ ಆಗಿರುತ್ತೆ, ಅದು ಬಂದು ಒಂದು ಕಡೆ ಸೇರಿಕೊಂಡು ಕಲ್ಲು ತೂರಾಟ ಮಾಡೋದು, ಈ ರೀತಿ ಹಿಂಸಾಚಾರ ಮಾಡೋದು, ಘೋಷಣೆಗಳನ್ನು ಕೊಡೋದು, ಪ್ರತಿಭಟನೆ ಮಾಡೋದು, ಈ ರೀತಿಯಾದಂಥ ಸಮಾಜ ವಿರೋಧಿ ಕೆಲಸ ಮಾಡುವಂಥ ಒಂದು ಮೋಡ ಸಪ್ರೆಂಟನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತದೆ ಕಾಶ್ಮೀರದಲ್ಲಿಂಥ ಆಡಳಿತ ಏನು ಮಾಡ್ತದೆ, ಯಾವುದರಿಂದ ಇದಾಗ್ತಾ ಇದೆ, ಇಂಟರ್ನೆಟ್ ಇರೋದ್ರಿಂದ ಇವರೆಲ್ಲ ಒಂದು ಕಡೆ ಸೇರ್ಕೊಳ್ಳಿಕ್ಕೆ ಸಾಧ್ಯ, ಇಂಟರ್ನೆಟ್ ಸದ್ಯಕ್ಕೆ ಸ್ವಲ್ಪ ಕಾಲ ಸ್ತಬ್ಧಗೊಳಿಸ್ಬಿಡೋಣ ಅಂತ ಅದು ವಿವೇಚನೆ ಮೇರೆಗೆ ಆಗುವಂಥದ್ದು. ಅದೇ ರೀತಿ ಮಣಿಪುರದಲ್ಲಿ ಕೂಡ ಹಾಗೆ ಆಯಿತು. ಯಾವುದೋ ಮೇ 3 ತಾರೀಕು ಆಗಿರೋ ಪ್ರಕರಣವನ್ನು ಇತ್ತೀಚೆಗೆ ಅದನ್ನು ಆಗಸ್ಟ್ನಲ್ಲಿ ಅದನ್ನು ಪ್ರಚಾರ ಮಾಡಿ ಇದ್ದಕ್ಕಿಂತ ಹಾಗೆ ಅಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗುವ ಹಾಗೆ ಮಾಡಲಾಯಿತು. 3 ತಿಂಗಳ ನಂತರ ವೈರಲ್ ಮಾಡಲಾಯಿತು ಒಂದು ವಿಡಿಯೋವನ್ನು ಇಟ್ಕೊಂಡು, ಘಟನೆ ನಡೆದು 3 ತಿಂಗಳಾಗಿದೆ. ಆದ್ದರಿಂದ ಸದ್ಯಕ್ಕೆ ಇಂಟರ್ನೆಟ್ ಬಂದ್ ಮಾಡೋಣ ತಲೆ ಸರ್ಕಾರ ತೀರ್ಮಾನ. ಈ ರೀತಿಯ ಸರ್ಕಾರ ತೀರ್ಮಾನ ಮಾಡಿಕೊಳ್ಳುವ ಮೂಲಕ ಜನವಿರೋಧಿ ಕೆಲಸ ಮಾಡಿದೆ. ಇಂಫಾಲ ಜನರಿಗೆ, ಮಣಿಪುರದ ಜನರಿಗೆ ಈಗ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ, ಅಭಿವ್ಯಕ್ತಿ ಇಲ್ಲ ಅಂತೇಳಿ ಕಥೆಗಳನ್ನು ಬರೆದಿರ್ತದೆ, ಕಪೋಲ ಕಲ್ಪಿತ ಕಥೆಗಳು. ಸರ್ಕಾರ ಇದನ್ನು ಗಮನಿಸಿ ಇಮ್ಮಿಡಿಯೇಟ್ ಆಗಿ FIR ದಾಖಲು ಮಾಡುತ್ತೆ. ಸ್ವತಃ ಸರ್ಕಾರ, ಮಣಿಪುರದ ಸರ್ಕಾರ, ಯಾರು ನಾಮರ್ದ ಅಂತ ನೀವು ಎನ್ ಬೀರೇನ್ ಸಿಂಗ್ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಿರೋ ಅದೇ ವ್ಯಕ್ತಿ 4 ಜನರ ಮೇಲೆ ಹೆಸರು ಹೇಳ್ತೀನಿ ಕೇಳಿ, ಅವನು ನಿಮಗೆ ಇವರು ಏನು ಅಂತ ನಿಮಗೆ ಅರ್ಥ ಆಗುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಇದರ ಅಧ್ಯಕ್ಷ, ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾದ ಅಧ್ಯಕ್ಷ ಸೀಮಾ ಮುಸ್ತಫಾ ಅಂತ ಈಕೆ ಹೆಸರು. 2ನೇದು ಭರತ್ ಭೂಷಣ್, ಸಂಜಯ್ ಕಪೂರ್, ಸೀಮಾ ಗುಹಾ. ಈ 4 ಜನರ ಮೇಲೆ FIR ದಾಖಲಾಗುತ್ತೆ. ಇವ್ರ ಮೇಲೆ ಯಾವ ಕೋಮುದ್ವೇಷ, ಆಮೇಲೆ 2 ಧರ್ಮಗಳ ಮಧ್ಯೆ ಉದ್ವಿಗ್ನತೆಯನ್ನು ಉಂಟು ಮಾಡುವಂಥದ್ದು, ಜನವಿರೋಧಿ ಚಟುವಟಿಕೆಗಳು, ಸುಳ್ಳು ಸುದ್ದಿಯನ್ನು ಹಬ್ಬಿಸುವುದು, ಈ ರೀತಿಯಾದಂಥ ಒಂದಷ್ಟು ಕಲಮುಗಳನ್ನು ಸೇರಿಸಿ ಇವ್ರ ಮೇಲೆ FIR ದಾಖಲಾಗಿದೆ. ದಾಖಲಾದ ತಕ್ಷಣ ಈ ಎಡಪಂಥೀಯರೆಲ್ಲ ಬೆಂಕಿ ಹತ್ತಿದ ಹಾಗೆ ಕುಣಿದಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನ ಮಾಡ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರವೂ ಹಾಗೆ ಇದೆ, ರಾಜ್ಯ ಸರ್ಕಾರವೂ ಹಾಗೆ ಇದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಸುಳ್ಳು ಸುದ್ದಿಯನ್ನು ಪ್ರಕಟಿಸೋದು. ನಮ್ಮ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಈಗ ಕ್ಯಾಮ್ರಾ ಹಿಡಿದವರೆಲ್ಲ ಪತ್ರಕರ್ತರು, ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡವರೆಲ್ಲ ಪ್ರೆಸ್ ಅಂತ ಹಾಕ್ತಾರೆ. ಬಹಳಷ್ಟು ಜನ, ಎಲ್ಲರೂ ಅಲ್ಲ, ತುಂಬ ಜನ ಅಂದರೆ ಪತ್ರಿಕೋದ್ಯಮ ಅನ್ನುವುದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥ ಒಂದಷ್ಟು ಜನ, ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಕ್ಯಾಮ್ರಾ ಹಿಡಿದಿದ್ದಾರಲ್ಲ, ನನ್ನೊಂದು ಚಾನಲ್ ಅಂತಾರೆ, ನನ್ನೊಂದು ಯೂಟ್ಯೂಬ್ ಅಂತಾರೆ, ನನ್ನೊಂದು ಫೇಸ್ಬುಕ್ ಅಂತಾರೆ, ವಿವೇಚನೆ ಇಲ್ಲ, ಯಾವುದೇ ರೀತಿಯಾದಂಥ ನಿರ್ಬಂಧಗಳಿಲ್ಲ, ಯಾವುದೇ ರೀತಿಯಾದಂಥ ಮಾನದಂಡಗಳಿಲ್ಲ. ನಮ್ಮ ಮಾಡ್ತಾ ಇರುವ ಕೆಲಸ ರಾಷ್ಟ್ರಹಿತದ ದೃಷ್ಟಿಯಲ್ಲಿದೆಯಾ, ರಾಷ್ಟ್ರ ವಿರೋಧಿಯಾಗಿದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡುವುದೇ ಇವತ್ತಿನ ದಿವಸ ವರದಿಗಾರಿಕೆ ಅನ್ನೋದಾಗಿದೆ. ಆಂಕರಿಂಗ್ ಮಾಡೋರು ನಾವು ರಿಪೋರ್ಟರ್ಗಳಂತ ಹೇಳ್ಕೋತಾರೆ. ಯಾವ ಸುದ್ದಿಯನ್ನು ವರದಿಗಾರ ಕೊಟ್ಟಿರ್ತಾರೋ ಅದನ್ನು ಪ್ರೆಸೆಂಟ್ ಮಾಡೋ ಕೆಲಸ ಆಂಕರಿಂಗ್. ನಾನು ರಿಪೋರ್ಟರ್, ನಾನು ಜರ್ನಲಿಸ್ಟು ಅಂತ ಅವರು ತಮಗೆ ತಾವೇ ಹೇಳ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ರೀತಿಯಾದಂಥ ವಿಚಿತ್ರವಾದಂಥ ವಿಕ್ಷಿಪ್ತ ವಿಲಕ್ಷಣ ಸನ್ನಿವೇಶದಲ್ಲಿ ನಾವಿದ್ದೀವಿ.
ಇಂಥ ಸನ್ನಿವೇಶದಲ್ಲಿ ನಮಗೆ ನಾವೇ ಕಡಿವಾಣ ಹಾಕೊಂಡು ಇದು ರಾಷ್ಟ್ರಹಿತದ ದೃಷ್ಟಿಯಲ್ಲಿದೆಯಾ ರಾಷ್ಟ್ರ ವಿರೋಧಿ ಆಗಿದೆಯಾ ಅಂತ ನಾವು ಆಲೋಚನೆ ಮಾಡಬೇಕು. ಇಂಡಿವಿಜುವಲಿ ಯಾರದೋ ಮೇಲೆ ನಾನು ನೇರವಾಗಿ ಆರೋಪ ಮಾಡ್ತಾ ಇರೋದಲ್ಲ, ಇದು ಒಟ್ಟು ಜನರಲ್ ಆಗಿರುವಂಥ ವಿಚಾರ ಹೇಳ್ತಾ ಇರೋದು. ಈಗ ಪತ್ರಕರ್ತರ ಮೇಲೆ ನಡೀತಾ ಇರುವಂಥ ದಮನಕಾರಿ ನೀತಿ ಇದು, ಇದು ಪ್ರಜಾಪ್ರಭುತ್ವ ವಿರೋಧಿ ನೆಲೆ, ಆಮೇಲೆ ಇದು ಸರ್ವಾಧಿಕಾರಿ ಧೋರಣೆ ಅಂತ ಎಲ್ಲ ಕಡೆ ಗಲಾಟೆ ಮಾಡ್ತಾ ಇದ್ದಾರೆ. ಎನ್ ಬೀರೇನ್ ಸಿಂಗ್ ಸರಿಯಾಗಿ ಮಾಡಿದ್ದಾರೆ. ಈ ರೀತಿ ಮಾಡದೆ ಹೋಗಿದ್ರೆ ಸುಳ್ಳು ಸುದ್ದಿಗಳನ್ನೇ ಹಬ್ಬಿಸಿ ಮೇನಲ್ಲಿ ಆದ ಘಟನೆಯನ್ನು ಇಟ್ಕೊಂಡು ಆಗಸ್ಟ್ನಲ್ಲಿ ಗಲಾಟೆ ಆದ ಹಾಗೆ ಮತ್ತೆ ಸೆಪ್ಟೆಂಬರ್ಲಿ ಈ ರೀತಿ ಸುದ್ದಿ ಹಬ್ಬಿಸಿ ಮತ್ತೆ ಯಾವ ಮಣಿಪುರ ಶಾಂತ ಆಗಿದೆ ಅದರ ಲ್ಯಾಂಡ್ ಆರ್ಡರ್ ಹಾಳಾಗಲಿಕ್ಕೆ ಜಾರ್ಜ್ ಸೊರೋಸ್ ಅನ್ನುವಂಥ ವ್ಯಕ್ತಿಯಿಂದ ದುಡ್ಡನ್ನು ಪಡೆದು ನಡೆಸ್ತಾ ಇರುವಂಥ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಯಾಕೆಂದರೆ ಇವನು ಜಾರ್ಜ್ ಸೊರೋಸು ಎಂಥ ಭಂಡ ಅಂದರೆ ಬಾಯಿ ಬಿಟ್ಟು ಹೇಳ್ತಾನೆ, ಭಾರತ ದೇಶದಲ್ಲಿ ಮೋದಿ ಸರ್ಕಾರ ಇರಲಾರ್ದಾಗೆ ಫಂಡ್ ಮಾಡ್ತೀನಿ ನಾನು ಅಂತ ಹೇಳ್ತಾನೆ. ಹೀಗೆ ನ್ಯೂಸ್ ಕ್ಲಿಕ್ ಅನ್ನುವಂಥವ್ರು ಚೈನಾದಿಂದ ದುಡ್ಡು ತೆಗೆದುಕೊಂಡಿರುವಂಥ ದಾಖಲಾತಿಗಳನ್ನ ಮೊನ್ನೆ ಸಂಸತ್ ಅಧಿವೇಶನದಲ್ಲಿ ನೋಡಿದ್ದೀವಿ. ಸಮಸ್ಯೆ ಏನು ಅಂದರೆ ನಮ್ಮ ದೇಶದಲ್ಲಿ ಎಲ್ಲರೂ ಹೇಳ್ತಾರೆ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ, ಇವ್ರನ್ನೆಲ್ಲ ಕಡಿವಾಣ ಹಾಕಬೇಕು ಕಡಿವಾಣ ಹಾಕಬೇಕು. ಮೋದಿ ಸರ್ಕಾರ ಏನು ಕಡಿವಾಣ, ಅವರು ಒಂದು ಕೇಸ್ ಹಾಕ್ಬೋದು, ಕೋರ್ಟ್ಗೆ ಹೋಗಿ ನಾಳೆ ರಿಲೀಸ್ ಆಗಿ ಬರ್ತಾರೆ. ಇವರು ನ್ಯೂಸ್ ಕ್ಲಿಕ್ ಮೇಲೆ ಹಗರಣ ಇದೆ. ಸಿಬಿಐನವರು ಇಡಿಯವರು ರೇಡ್ ಮಾಡಿ ಮನಿ ಲಾಂಡ್ರಿಂಗ್ ಕೇಸ್ ತೊಗೊಂಡೋಗಿ ಹೈಕೋರ್ಟ್ ಮುಂದೆ ದಿಲ್ಲಿ ಹೈಕೋರ್ಟ್ ಹೋಗ್ತಾರೆ. ದಿಲ್ಲಿ ಹೈಕೋರ್ಟಲ್ಲಿ ಇವ್ರ ಮೇಲೆ ಶಿಕ್ಷೆ ಆಗದೆ ಹೋದರೆ ಮೋದಿ ಏನು ಮಾಡ್ತಾರೆ, ಅಮಿತ್ ಶಾ ಏನು ಮಾಡ್ತಾರೆ, ಕೊನೆಗೆ ಬಂದ್ಬಿಡೋ ನಿಲ್ಲೋದು ನ್ಯಾಯಾಲಯ. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ ಮೇಲೆ 24 ಗಂಟೆ ಒಳಗಡೆ ಅವನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕು. 24 ಗಂಟೆ ಮೇಲೆ ಒಂದು ಕ್ಷಣ ಇಟ್ಕೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ. ನ್ಯಾಯಾಲಯಕ್ಕೆ ಹಾಜರಾದ ಮೇಲೆ ಆತ ಜಾಮೀನು ತೆಗೆದುಕೊಂಡು ಹೊರಗೆ ಬಂದರೆ ಮತ್ತೆ ಇಂಥದೇ ಕುಕೃತ್ಯಗಳನ್ನು ಮಾಡ್ತಾ ಹೋದರೆ, ದುಷ್ಕೃತ್ಯಗಳನ್ನು ಮಾಡ್ತಾ ಹೋದರೆ ಮೋದಿ ಏನು ಮಾಡ್ತಾರೆ, ಅಮಿತ್ ಶಾ ಏನು ಮಾಡ್ತಾರೆ. ಇವರ ವಿರುದ್ಧ ನಾವು ಜಾಗೃತರಾಗಬೇಕು. ನ್ಯಾಯಾಲಯ ವ್ಯವಸ್ಥೆ ಇನ್ನಷ್ಟು ಇವರ ಇಂಥವರ ಬಗ್ಗೆ ಅತ್ಯಂತ ಕಠೋರವಾದಂಥ ನಿರ್ಧಾರಗಳನ್ನು ಕೈಗೊಳ್ಬೇಕು. ಇಲ್ಲದೆ ಹೋದರೆ ದೇಶ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.